ಸದ್ಯದಲ್ಲೇ ಬೆಂಗಳೂರಿಗೆ ಬರಲಿದೆ ಮೆಟ್ರೋ ನಿಯೋ ರೈಲು. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮೊದಲ ಪರೀಕ್ಷಾರ್ಥ ಸಂಚಾರ. ನಿಯೋ ರೈಲು ವಿದ್ಯುತ್ ಮೂಲಕ ರಸ್ತೆಯಲ್ಲಿ ಸಂಚರಿಸಲಿದೆ. ಹೆಚ್ಚು ಟ್ರಾಫಿಕ್ ಹಾಗೂ ಐಟಿ ಉದ್ಯೋಗಿಗಳು ಇರುವಲ್ಲಿ ಆರಂಭ ಮಾಡಲು ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಸುತ್ತ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರೈಲು ಓಡಾಟವನ್ನು ನಡೆಸುತ್ತೆ. ಪ್ರತಿ 500 ಮೀಟರ್ಗೆ ಒಂದು ಸ್ಟೇಷನ್ ಬರಲಿದೆ. ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಟೌನ್ ಅಥಾರಿಟಿ ವ್ಯವಸ್ಥೆ, ಇದು ಮೆಟ್ರೋ ಫೀಡರ್ ಆಗಿಯೂ ಕೂಡ ಕಾರ್ಯನಿರ್ವಹಿಸಲಿದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಕಂಪನಿಗಳು ಹಣ ಹೂಡಿಕೆ ಮಾಡಬಹುದು. ಈಗಾಗಲೇ ನಿಯೋ ರೈಲು ಸಂಚಾರಕ್ಕೆ DPR ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ. ಎಸ್ ನೋಡಿ, ಸದ್ಯದಲ್ಲೇ ಬೆಂಗಳೂರಿಗೆ ಬರಲಿದೆ ಮೆಟ್ರೋ ನಿಯೋ ರೈಲು. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮೊದಲ ಪರೀಕ್ಷಾರ್ಥ ಸಂಚಾರ ಆರಂಭಗೊಳ್ಳಲಿದೆ. ನಿಯೋ ರೈಲು ವಿದ್ಯುತ್ ಮೂಲಕ ರಸ್ತೆಯಲ್ಲಿ ಸಂಚರಿಸಲಿದೆ.